ಖಂಡಿತ ತಪ್ಪಲ್ಲ ಸರ್. ಯಾಕೆ ತಪ್ಪು? ಇದಕ್ಕೆ ಮೊನ್ನೆ ನಾನು ಕರೆದು ಕ್ಲಾರಿಫಿಕೇಶನ್. ಯಾರಿಗೆ ಕರೆದ್ರಿ ನೀವು? ಎಲ್ಲರೂ ಕರೆದಿದ್ದೆ ಸರ್. ಎಲ್ಲರೂ ಅಂದ್ರೆ ಯಾರು? ಹೇಗೆ ಅಂದ್ರೆ ನನಗೆ ಯಾರ್ಯಾರು ಗೊತ್ತಿತ್ತು, ಸುಧೀಂದ್ರ ವೆಂಕಟೇಶ್ ಅವ್ರಿಗೆ ಹೇಳಿದ್ದೆ ಸರ್ ಎಲ್ಲಾರು ಪ್ರೆಸ್ ಮೀಡಿಯಾದವ್ರನ್ನ ಕರೀ ನಾನು ಮಾತಾಡೋದಿದೆ ಅಂತ. ಅವ್ರು ಕರೆದಿದ್ರು, ಎಷ್ಟು ಜನ ಬಂದಿದ್ರು ಅವ್ರ ಹತ್ರ ನಾನು ಮಾತಾಡಿದ್ದೆ. ಅಂದ್ರೆ ನೀವು ಕೇಳ್ತಾ ಇದ್ರಲ್ಲ ಗ್ರಾಫಿಕ್ಸ್ನವ್ರದ್ದು ಅರ್ಧ ಅಂತ, ಒಂದು ಒಬ್ರು ಯಾರೋ 50 ಲಕ್ಷ ಅಂತಂದ್ರು, ಇನ್ನೊಬ್ರು ಯಾರೋ 1 ಕೋಟಿ ಅಂತಂದ್ರು, ಇನ್ನೊಬ್ರು ಯಾರೋ ಫೋನ್ ಮಾಡ್ಬಿಟ್ಟು 20 ಕೋಟಿ ಅಂತ ಹೇಳ್ತಾ ಇದ್ರೆ ಸರ್ ಯಾರೋ ಯಾವ್ದೋ ಒಂದು ಪವರ್ ಟಿವಿ ಅನ್ನೋದ್ರಲ್ಲಿ ನೋಡಿದೆ. ಮೋಸ್ಟ್ಲಿ ನನಗಿನ್ನ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಡೀಟೇಲ್ಸ್. ಆ ಡೀಟೇಲ್ಸ್ ಬಂದಾದ್ಮೇಲೆ 20 ಕೋಟಿನ 1 ಲಕ್ಷನ 1 ಕೋಟಿನ 50 ಲಕ್ಷನ ಅನ್ನೋದನ್ನ ತಿಳ್ಕೊಂಡು ನೆಕ್ಸ್ಟ್ ಮಾತಾಡ್ತೀನಿ ಸರ್. ಯಾಕೆಂತಂದ್ರೆ ನನಗಿನ್ನ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ ಅನ್ಕೋತೀನಿ. ನಾನು ಯಾರು ನನ್ನ ಬಗ್ಗೆ ಪ್ರಚಾರ ಇದು ಏನೋ ನ್ಯೂಸ್ ಮಾಡಿದಾರಲ್ಲ, ಅವ್ರ ಆಧಾರಗಳು ಇಟ್ಕೋಬೇಕಲ್ವ ಸರ್ ನನ್ನ ಹತ್ರ ನ್ಯೂಸ್ ಮಾಡಕ್ಕಿನ ಮುಂಚೆ ಏನ್ ತಗೊಂಡಿದೀವಿ ಏನು ಅಂತ. ಅಲ್ಲ ಯಾರಾದ್ರೂ ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಒಬ್ರು 50 ಲಕ್ಷ ಹೇಳ್ತಾ ಇದ್ರೆ, ಇನ್ನೊಂದು 1 ಕೋಟಿ ಹೇಳ್ತಾ ಇದ್ರೆ, ಇನ್ನೊಂದು ಒಬ್ಬ ಯಾರೋ 20 ಕೋಟಿ ಒಂದು ಯಾವ್ದೋ ಬಿಲ್ಡಿಂಗ್ ತಗೊಂಡ್ಬಿಟ್ಟಿದೀನಿ ಅಂತ ಅಂದ್ಬಿಟ್ಟು. ಜಸ್ಟ್ ಅಷ್ಟೆಲ್ಲ ಬೇಡ ಸರ್, ಜಸ್ಟ್ 5,000 ರುಪೀಸ್ ನನ್ನ ಬಗ್ಗೆ ಏನಾದ್ರೂ ತಗೊಂಡಿದೀನಿ ಅಂತ ಜಸ್ಟ್ 5,000 ರೂಪಾಯಿ ಕೊಟ್ರೆ ನಾನು 1 ಕೋಟಿ ಕೊಡ್ತೀನಿ ಸರ್. 5,000 ತಗೊಂಡಿದೀನಿ ಅಂತ ಹೇಳಿ ತೋರಿಸಿದ್ರೆ 1 ಕೋಟಿ ರೂಪಾಯಿ ಕೊಡ್ತೀನಿ. ಇದು ಪ್ರೆಸ್ ಬಂದ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ಸಾಕ ಸರ್? ಅಲ್ಲಲ್ಲ 5,000 ವಿಷಯ ಬೇಡ. ಅದು ಅಲ್ಲಲ್ಲ ಹೇಳಿರೋದು ಒಂದೇ ಒಂದೇ ಒಂದ್ ನಿಮಿಷ ಅದೇನೋ ನಡೀತಾ ಇದೆಯಲ್ಲ ಲೀಗಲ್ ಇದು ನಡೆದಾದ್ಮೇಲೆ ಮಾತಾಡ್ಬೇಕು ಸರ್. ಅದೇ ಅಂದ್ರೆ ಮಾತಾಡ ಹೆಸರೇ ಇಲ್ಲದೆ ಉದ್ದೇಶಪೂರ್ವಕವಾಗಿ ಮಾಡುವಂತದನ್ನ ತಪ್ಪು ಅಂತ ಹೇಳ್ತೀನಿ ಅಲ್ವಾ. ಇವಾಗ ನಿರ್ಮಾಪಕರು ಹೇಳಿದ್ರಲ್ಲ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ, ನನ್ನ ಬಗ್ಗೆ FIR ಇಲ್ಲ, ಇನ್ನೊಂದಿಲ್ಲ ಅಂತಂದಾಗ ನೆನೆ ನಾನೇ ನೋಡ್ತಾ ಇದ್ದೀನಿ ಮನೇಲಿ ಕೂತ್ಕೊಂಡು ನನ್ನ ಹೆಂಡತಿ ಮಕ್ಳ ಜೊತೆ ಆಟ ನನ್ನ ಮಗನ ಜೊತೆ ಆಟ ಆಡ್ತಾ ಇರ್ಬೇಕಾದ್ರೆ ಓ FIR ಜೂನ್ ಅರೆಸ್ಟ್ ಅರೆಸ್ಟ್ ಅಂತ ಬರ್ತಾ ಇದೆ, ನಮ್ಮ ಅಮ್ಮನ ಪಕ್ಕದಲ್ಲಿ ಕೂತಿದ್ದೀನಿ ಹೆಂಗಾಗ್ಬೇಕು ನನಗೆ? ಹೌದು ಬರ್ತಾ ಇತ್ತು ಅರೆಸ್ಟ್ ಅಂದ್ರೆ ಸ್ಟೇಷನ್ ಅಲ್ಲಿ ಕರೆದ್ರು ಅದನ್ನ ಅರೆಸ್ಟ್ ಅಂತ ಅನ್ಕೋ ಗೊತ್ತಿಲ್ಲದೆ. ಇಲ್ಲ ಇಲ್ಲ ಅದು 15 ದಿನಕ್ಕೆ ಮುಂಚೆ ಅವ್ನು ಬಂದು ಯಾರು ತಗೊಂಡೆ ನಮ್ಮ ಹತ್ರ ಮೋಸ ಮಾಡಿ ಹೋಗಿದ್ನಲ್ಲ ಸತ್ಯಾರೆಡ್ಡಿ ಅಂತ ವ್ಯಕ್ತಿ, ಅವನ್ ಬಂದು 15 ದಿನಕ್ಕೆ ಮುಂಚೆ ಆ ವಿಚಾರ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಮುಗಿದು ಅವನು ಜೈಲ್ ಹೋಗಿ ಅವನು ಬೇಲ್ ತಗೊಂಡು ಹೊರಟೋಗಿದ್ದಾನೆ. ಅದಾದ್ಮೇಲೆ ನಿನ್ನೆ ಇದ್ದಕ್ಕಿದ್ದಂಗೆ ಆಗ ನಿಮ್ಮನ್ನ ಕರೆದಿಲ್ಲ, ನಮ್ಮನ್ ಕರೆದಿಲ್ಲ ಇವತ್ತು APR ಜೂನ್ ಅರೆಸ್ಟ್ ಅಂತ ಮೊನ್ನೆ ಆಗ್ತಾ ಇದ್ದಾನೆ. ಅಲ್ಲ ಅದು ಯಾವಾಗ್ಲೂ ಹಾಗೆ, ಈಗ ಕಳೆದ ವರ್ಷ ನೆರೆ ಬಂದದ್ದು ಇವತ್ತು ಬರ್ತಾ ಇರತ್ತೆ ಹಂಗೆ ಆತರ ನೆರೆ ಹೊರೆಗಳು ಪ್ರವಾಹ ಬರ್ತಾ ಇರತ್ತೆ ಸರ್. ಅಲ್ಲ ಅಲ್ಲ ನೆರೆ ಬಂದಿರುತ್ತೆ ಅದು 15 ದಿವಸ ಮೊದಲ ಗೊತ್ತಿರಲ್ಲ ಅದಷ್ಟೇ. ಅರ್ಜುನ್ ಹೆಸರೇ ಅರ್ಜುನ್ ಒಬ್ಬನೇ ಇದ್ ಮಾಡಿರೋದು ಸರ್, ತುಂಬಾ ಜನದ ಹೆಸರು ಬಂದಿದೆ ಅಲ್ಲಿ. ಯಾಕೆಂತಂದ್ರೆ ಅವನು ತಗೊಂಡಿರೋನು ಒಬ್ಬನ ಹತ್ರ ತಗೊಂಡಿಲ್ಲ, ನನ್ನ ನಮ್ ಸಿನಿಮಾದಲ್ಲಿ ಅಂತಲ್ಲ ಒಂದ್ 10-15 ಜನ ವ್ಯಕ್ತಿಗಳ ಹತ್ರ ತಗೊಂಡು ಹೋಗಿದ್ದಾನೆ ಅವನು ಮೋಸ ಮಾಡಿರೋನು. ಬಟ್ ಅರ್ಜುನ್ ಒಬ್ಬನ ಹೆಸರೇ ಏನಕ್ ಬಂತು ಅಂತಂದ್ಬಿಟ್ಟು ಅದಕ್ಕೆ ನಾನು ಕೇಳಿದ್ದು. ನಾವು ಅದನ್ನ ಅಂದ್ರೆ